ವಿಜಯ ಕರ್ನಾಟಕ ಸಂಪಾದಕರು, ನಂತರ ಏನು ವೃಂದ ಇದೆ ಸಂಪೂರ್ತಿ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನೆರೆದಂಥ ರೈತರೆಲ್ಲರಿಗೂ ನನ್ನ ಧನ್ಯವಾದಗಳು. ಇಲ್ಲಿ ಏನು ಸಾವಯವದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಲಿಕ್ಕೆ ನಿಮ್ಮದೇ ಪ್ರದೇಶದ ಹಿಂದಿನ ಬಾರಿನೂ ಇಲ್ಲೊಂದು ನಾವು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ನೆರೆದಂಥ ಸಾಕಷ್ಟು ರೈತರು ಪತ್ರಿಕೆಯವ್ರಿಗೆ ಹೇಳಿದ್ರಂತೆ, ನೀವು ಸಚಿನ್ ಕಪೂರ್ ಅವ್ರನ್ನ ಕರೆಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ ಒಂದು ವಿಚಾರವಾಗಿ ಮುಂದುವರೆದ ನಾವು 11ನೇ ತಾರೀಕಿಗೂ ಒಂದು ಕಾರ್ಯಕ್ರಮನ ಇಲ್ಲೇ ನಾವು ಮಾಡ್ತಾ ಇದ್ದೀವಿ. ಅಂದರೆ ಸಾಕಷ್ಟು, ಇಲ್ಲೇ ಸಮಯ ಎಷ್ಟು ಸಿಗುತ್ತೆ ನಂಗೆ ಗೊತ್ತಿಲ್ಲ, 15 ಮಿನಿಟ್ಸ್, 15 ನಿಮಿಷ ಮಾತ್ರ ನನಗೆ ಸಮಯ ಕೊಟ್ಟಿದ್ದಾರೆ. ಮೋಸ್ಟ್ಲಿ 15 ನಿಮಿಷದಲ್ಲಿ ನಾನು ಹಿಂಗೇನೋ ಹೇಳ್ಬೋದು ಅಷ್ಟೇ ನಿಮಗೇನು ಅಂದರೆ, ಜೀವಾಮೃತ, ಪಂಚಗವ್ಯ, ದಶಗವ್ಯ ಹಿಂಗೆ ಹೇಳ್ಕೊಂಡು ಹೋಗ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಮಾಡೋದು ಹೆಂಗೆ ಅಥವಾ ಅದನ್ನು ಹಾಕೋದು ಹೆಂಗೆ ಇಂಥವು ಯಾವನ್ನು ಹೇಳೋಕ್ಕಾಗುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ಈ ಕಾರ್ಯಕ್ರಮ ಭಾಳ ವಿಶೇಷ ಕಾರ್ಯಕ್ರಮ, ನಾವೆಲ್ಲರೂ ಅಂದರೆ ಬಹು ಆಸಕ್ತಿ. ಹಿಂದೊಮ್ಮೆ ನಾನು ಪತ್ರಿಕೆಗೆ ಅರ್ಜಿ ಹಾಕಿದ್ದೆ, ಏನು ಅಂದರೆ ನಾನು 12 ಲಕ್ಷ ಹಸಿಮೆಣಸಿನಕಾಯಿ ಬೆಳೆದಿದ್ದೆ 1 ಎಕರೆಯಲ್ಲಿ. ಆ ಸಮಯದಲ್ಲಿ ಕೃಷಿ ಪುರವಣಿಯಲ್ಲಿ ನನ್ನ ಬಗ್ಗೆ ಮಾಹಿತಿ ಬಂದಿತ್ತು. ಆವಾಗ ನಾನು ಏನು ಒಂದು ಪತ್ರಿಕೆಗೆ ಈ ಆಹ್ವಾನನ ನಾನು ಕೊಟ್ಟಿದ್ದೆ, ನನಗೆ ಸಿಕ್ಕಿಲ್ಲ ಅದು ಪ್ರಶಸ್ತಿ. ನಿಮಗೆಲ್ಲರಿಗೂ ಸಿಕ್ಕಿದ್ದೆ, ನಾನು ಭಾರಿ ಖುಷಿ ಆಗ್ತಾ ಇದೆ. ನಿಮ್ಮ ಪ್ರಶಸ್ತಿನ ನಂದು ಪ್ರಶಸ್ತಿ ಅಂತ ತಿಳ್ಕೊಂತೇನೆ ನಾನು. ಯಾಕೆಂದರೆ ನೀವು ನೋಡ್ಬೋದು ಈ ಪ್ರಶಸ್ತಿದು ಒಂದು ವಿಶೇಷತೆಯ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕೃಷಿ ಪ್ರಶಸ್ತಿ ವಿಶೇಷತೆ ಏನು ಅಂದರೆ, ನಿಮ್ಗೆ ಯಾರಾದರೂ ಭೇಟಿ ಆಗ್ತಾರ ಗೆಳೆಯರು ಅಂತ, ಭೇಟಿ ಆದಾಗ ಅವರು ಸಾಮಾನ್ಯವಾಗಿ ನಿಮಗೇನಂತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ಏನು ವಿಶೇಷ, ಭಾರಿ ಮೇಂಟೆನೆನ್ಸ್ ಐತಿ, ಕಲರ್ ಕಾಣ್ತಾ ಇದೆಯಾ, ಸ್ಲಿಮ್ ಆಗಿದೆಯಾ, ಹೀಗೆಲ್ಲ ಅಂದಾಗ ನಿಮಗೇನಾಗುತ್ತೆ, ಖುಷಿ ಆಗುತ್ತೆ. ಅದೇ ಆಕಸ್ಮಿಕ ಯಾವುದೋ ವ್ಯಕ್ತಿ ನಿಮ್ಮನ್ನ ಭೇಟಿ ಆಗ್ತಾನೆ, ಭೇಟಿ ಆದ ತಕ್ಷಣ ಏನಪ್ಪ ವೀಕ್ ಆಗ್ಬಿಟ್ಟಿಯಲ್ಲ, ಭಾಳ ತೊಂದರೆ ಆಗೈತಿ, ನೋವು ಎಲ್ಲ ಹಿಂಗಾಗ್ಬಿಟ್ಟಿಯಲ್ಲ ಅಂತ ತಕ್ಷಣಕ್ಕೆ ನೀವೇನಾಗ್ತೀರಿ, ಡಿಪ್ರೆಷನ್ಗೆ ಹೋಗ್ತೀರಿ. ಆದರೆ ನಿಜವಾಗ್ಲೂ ನೀವು ವೀಕ್ ಇರಲ್ಲ, ಅವನಲ್ಲಿರೋ ಭಾವನೆ ಅದು. ಅಥವಾ ನಿಜವಾಗಿಯೂ ನೀವು ಕಲರ್ ಬಂದಿಲ್ಲ, ಯಾಕಂದರೆ ಕಲರ್ ಒಂದೇ ಸಲ ಬಂದಿರ್ತದೆ, ಹುಟ್ಟದಾಗ ಏನು ಬಂದಿರ್ತದೆ ಅದೇ ಕಲರ್, ಅದು ಮತ್ತೆ ಕಲರ್ ಬರೋಂಗಿಲ್ಲ. ಮತ್ತೆಂಥ ಕಲರ್ ಬರುತ್ತದೆ, ಒಂದು ವಾರದಲ್ಲಿ ಕಲರ್ ಬಂದೀಯಾ ಅಂದರೆ ಬ್ಯಾಕ್ ವಾರ ಅವನು ನೋಡ್ಯಾನ ನಿಮ್ಮನ್ನ, ಮಾತುಗಳಷ್ಟು ಅಪೋಸಿಟ್ನಲ್ಲಿ ಇರೋದದು. ಆದರೂ ನಿಮ್ಮಲ್ಲಿ ಅವನು ಕಲರ್ ಬಂದೀಯಾ ಅಂದಾಗ ನೀವು ಅವನ್ನ ನೋಡೋ ರೀತಿ, ನಿಮ್ಮಲ್ಲಿ ಆಗ ಉತ್ಸುಕತೆ, ನೀವು ಡಿಪ್ರೆಷನ್ ಹೆಂಗೆ ಅವನು ನೀವು ವೀಕ್ ಆಗೀಯ ಅಂದಾಗ ನೀವು ಹೆಂಗೆ ಡಿಪ್ರೆಷನ್ ಹೋಗ್ತೀರಿ. ಹಂಗೆ ರೈತರು ಏನಿದ್ದಾರೆ, ಎಲ್ಲರೂ ಬೆಳೆ ಬೆಳೀತಾ ಇದ್ದಾರೆ, ಎಲ್ಲರೂ ಬೆಳೆ ಬೆಳೀತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಬೆಳೆಯೋ ಒಂದು ಪ್ರಯತ್ನದಲ್ಲೇ ಇದ್ದಾರೆ, ಒಳ್ಳೆ ಬೀಜಗಳನ್ನು ಸೆಲೆಕ್ಷನ್ ಮಾಡ್ತಾರೆ, ನೀರಿನ ಪ್ರಯತ್ನಗಳು ಇರ್ತವೆ, ಎಲ್ಲ ಕೆಲಸಗಳು ಇರ್ತವೆ. ಅದರಲ್ಲಿ ಒಂದಿಷ್ಟು ಜನರಿಗೆ ಏನಿದು ಪ್ರಶಸ್ತಿ ಪ್ರದಾನ. ಅದರಲ್ಲಿ ಯಾರು ಅಂದರೆ ಈಗೇನು ಹೇಳಿದ್ನಲ್ಲ, ನೀವು ಚೆನ್ನಾಗಿ ಬೆಳೆದಿರಾ ಅನ್ನೋ ಒಂದು ಪ್ರಶಸ್ತಿ. ಈ ಪ್ರಶಸ್ತಿ ಭಾಳ ವಿಶೇಷ ಇರುತ್ತೆ, ಮತ್ತು ಅವ್ರಿಗೆ ಏನು ಮಾಡುತ್ತೆ, ಇದು ಹುಮ್ಮಸ್ಸನ್ನು ಕೊಡುತ್ತೆ. ಈ ಪ್ರಶಸ್ತಿ ಮನೆಯಲ್ಲಿ ತೂಗು ಹಾಕಿರ್ತಾರೆ, ಆ ಪ್ರಶಸ್ತಿನ ನೋಡಿದವ್ರಿಗೂ ಅದೇನಾಗುತ್ತೆ, ಹುಮ್ಮಸ್ಸನ್ನು ಕೊಡುತ್ತೆ. ಅಂಥದ್ದೊಂದು ಹುಮ್ಮಸ್ಸನ್ನು ಪತ್ರಿಕೆಯವರು ಏನು ವಿಜಯ ಕರ್ನಾಟಕದವರು ಕೊಟ್ಟಿದ್ದಾರೆ, ಅವರಿಗೆ ಅನಂತ ಧನ್ಯವಾದಗಳು. ಯಾಕೆಂದರೆ ರೈತರನ್ನ ಗುರುತಿಸ್ತಕ್ಕಂಥ ಒಂದು ರೀತಿ ಏನೇ ಇದಲ್ಲ, ಅದರಲ್ಲಿ ಅವ್ರು ಹೇಳಿದರು ಏನು ಸೂಪರ್ ಸ್ಟಾರ್ ಅಂತ ನಾವು ಯಾರ್ಯಾರಿಗೂ ಮಾಡೋದಕ್ಕಿಂತ ರೈತರನ್ನು ಮಾಡೋದು ಭಾಳ ಉತ್ತಮ ಇರುತ್ತೆ ಅಂತ. ಆದರೆ ಮೂಲ ನಾನು ಒಂದಿಷ್ಟು ಅಂದರೆ 10 ನಿಮಿಷದಲ್ಲಿ ಒಂದು ಮಣ್ಣಿನ ವಿಚಾರಕ್ಕೆ ನಾವು ಹೋಗ್ಬಿಡೋಣ. ನಂತರ ನಾನು 11ನೇ ತಾರೀಕಿಗೆ ಇಲ್ಲಿ ಕಾರ್ಯಕ್ರಮ ಇದೆ, ಆ 11ರ ಕಾರ್ಯಕ್ರಮ ನಮ್ಮೇನು ಹನುಮಂತಪ್ಪ ತೋಟದಲ್ಲಿ ಇದೆ. ನಾವು ಈಗ ಒಂದು 6 ತಿಂಗಳಿಂದ ಅವ್ರ ತೋಟದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ, ಆ ತೋಟದ ಏನು ಗೊನೆಗಳು ಅವೆಲ್ಲವನ್ನೂ ನೀವು ಅಲ್ಲೇ ಲೈವ್ ಆಗಿ ನೋಡ್ತಕ್ಕಂಥ ವಿಚಾರಕ್ಕೆ ನೀವು ಅಲ್ಲಿಗೆ ಬನ್ನಿರಿ. ಎಲ್ಲ ನಿಮಗೆ ಜೀವಾಮೃತ ಮಾಡಿರ್ತಕ್ಕಂಥ ಡ್ರಮ್ಗಳು, WDC ಮಾಡಿರ್ತಕ್ಕಂಥ ಡ್ರಮ್ಗಳು, ದಶಗವ್ಯ ಮಾಡಿರ್ತಕ್ಕಂಥ ಡ್ರಮ್ಗಳು, ಪಂಚಗವ್ಯ, ಕುಣಪಜಲ, ರಸಾಯನ, ಪ್ರತಿಯೊಂದನ್ನು ಅವರೇ ತೋಟದಲ್ಲಿ ಮಾಡಿನೇ ತೋರಿಸ್ತಕ್ಕಂಥ ವ್ಯವಸ್ಥೆನ ಅಲ್ಲಿ ಮಾಡಿದ್ದೀವಿ. ಯಾಕಂದರೆ ಒಂದು ಇಡೀ ದಿವಸ ಅಲ್ಲಿ ಕಾರ್ಯಕ್ರಮ ಆಗುತ್ತೆ. ಊಟದ ವ್ಯವಸ್ಥೆಯನ್ನು ನಿಮಗಲ್ಲಿ ಆ ಸ್ಫೂರ್ತಿ ಟ್ರೇಡರ್ಸ್ನವರು ಅಲ್ಲಿ ಮಾಡಿದ್ದಾರೆ, ಇವೆಲ್ಲ ವ್ಯವಸ್ಥೆ ಅಲ್ಲಿದೆ. ಆದರೆ ನಿಮಗಂದರೆ ಮತ್ತೆ ನನ್ನ ಮಾತುಗಳು ಅರ್ಧ ಆಗಬಾರ್ದು ಅನ್ನೋದಕ್ಕೆ ನಿಮಗೆ ಮುಂದಿನ ಏನು ವಾರ್ರಿ ಇಲ್ಲ ಅಷ್ಟೇ ತೋರಿಸ್ತೇನೆ ನನಗೆ. ಯಾವುದು ಮುಂದಿನದು ಪರದೆ ಮೇಲೆ ನೋಡ್ರಿ ಅಂತ ಹೇಳ್ತಾರಲ್ಲ ಆ ಸಿಸ್ಟಮ್ನಲ್ಲಿ, ಮಣ್ಣಿನ ವಿಚಾರಕ್ಕೆ ನಾವು ಹೋಗೋಣ. ಮಣ್ಣಿನ ವಿಚಾರ ಏನಿದೆ ನೀವು ನೋಡೋಣ. ರೈತರು ಅಂದಮೇಲೆ ನಾವು
ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮದು ಮಣ್ಣಿಂದನೇ ಪ್ರಾರಂಭ ಆಗುತ್ತೆ. ಮಣ್ಣು ಬಿಟ್ಟರೆ ನಮಗೇನು ವಿಧಿ ಇಲ್ಲ. ಮಣ್ಣು ನಮ್ಮ ಮೂಲ, ಮಣ್ಣಿನಿಂದನೇ ನಾವೆಲ್ಲನೂ ಸಾಧನೆ ಮಾಡಬೇಕಾಗತ್ತೆ. ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಕೃಷಿ ಒಳಗೆ ಪ್ರತಿಯೊಂದನ್ನು ಒಳ್ಳೆಯ ಬೀಜ, ಒಳ್ಳೆಯ ಗೊಬ್ಬರ, ನೀರಿನ ವ್ಯವಸ್ಥೆ ಒಳ್ಳೆಯದು, ತಳಿಗಳು ಒಳ್ಳೆಯವು, ಎಲ್ಲನೂ ಮಾಡ್ತಾ ಮಾಡ್ತಾ ಒಂದನ್ನಷ್ಟೇ ನೆನಪಾಡ್ತಾ ಇದ್ದೀವಿ ನಾವು. ಯಾವುದ್ರ ಕಡೆ ನೆನಪಾಡ್ತಾ ಇದ್ದೀವಿ ನಾವು? ಮೂಲ ಮಣ್ಣಿನ ಕಡೆ. ಮಣ್ಣನ್ನು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇಲ್ಲ. ಹಂಗಾದರೆ ನಾವು ಮಣ್ಣನ್ನು ತಿಳ್ಕೊಬೇಕು. ನೋಡೋಣ, ನೀವೀಗ ಒಂದು ಬೈಕನ್ನು ಓಡಿಸ್ತೀರಿ, ಬೈಕ್ನಲ್ಲಿ ಬ್ಯಾಟ್ರಿ ಇಲ್ಲದೇ ಇದ್ದರೆ ನಿಮ್ಮದು ಬೈಕ್ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಹಂಗಾದರೆ ಬೈಕಿಗೆ ಮೂಲ ಏನಾಯಿತು? ಬ್ಯಾಟ್ರಿ ಆಯಿತು. ಹಂಗಾದರೆ ಗಾಳಿ ಇಲ್ಲದೇ ಇದ್ದರೆ ಓಡುತ್ತಾ? ಮತ್ತೇನಾಯ್ತು ಈಗ? ಹಂಗಾದರೆ ಮೂಲ ಯಾವುದಾಯಿತು? ಗಾಳಿ ಆಯಿತು. ಸರಿ, ಅಷ್ಟೆಲ್ಲ ಕಾಸ್ಟ್ಲಿ ನಾವು ಒಂದೂರಿ ಲಕ್ಷ ಕೊಟ್ಟು ಬೈಕ್ ತಂದಿದ್ದೀವಿ, ಹವಾನೇ ಇಲ್ಲ ಅನ್ಕೊಳ್ಳೋಣ, ಅವಾಗಾದರೂ ಓಡುತ್ತಾ? ಇಲ್ಲ. ಮೂಲ ಎಲ್ಲಿಗೆ ಬಂತು? ಹಂಗಾದರೆ ಹಂಗಾದರೆ ಹವಾನ ಬೇಕು. ಹೀಗೆ ಮಣ್ಣಿನಲ್ಲಿನೂ ನಮಗೆ ಒಳಹಸುವು ಅಂತ ಹೇಳ್ತೀವಿ ನಾವು. ಮಣ್ಣಿನಲ್ಲಿ ಹಿಡನ್ ಹಂಗರ್ ಪ್ರಾರಂಭ ಆಗಿದೆ. ಇವನ್ನೆಲ್ಲವನ್ನೂ ನೀವು ನೋಡ್ತಾ ಇದ್ದೀರಿ. ಎಲ್ಲಾದರೂ ಇವತ್ತು ತೋಟ ಅಡಿಕೆ ಅಂತ ನೀವೇನು ಮಾತಾಡ್ತಾ ಇದ್ದೀರಿ, ಅಡಿಕೆ ಗೊನೆಗಳು ಚೆನ್ನಾಗಿ ಬಂದಿದಾವೆ, ಆದರೂ ನಿಮ್ಮಲ್ಲಿ ಎಲ್ಲರಲ್ಲೂ ಆ ಗೊನೆಗಳು ನಿಲ್ತಾವೋ ಇಲ್ಲೋ? ಈ ಟೆಂಪರೇಚರ್ಗೆ ಈ ಗೊನೆ ನಿಲ್ಲುತ್ತಾ? ಯಾಕೆಂದರೆ ಹಿಂದಿನ ವರ್ಷ ನೀವೆಲ್ಲ ಗೊನೆ ಒಣಗಿರೋದನ್ನು ನೀವು ನೋಡ್ಕೊಂಡಿರಲ್ಲ. ಗೊನೆ ಎಲ್ಲ ಒಣಗೋಗಿರೋದು, ನಾಲ್ಕು ಗೊನೆ ಬಂದರೆ ನಿಮ್ಗೆ ನಿಂತಿರೋ ಗೊನೆ ಒಂದೇ, ಇನ್ನು ಮೂರು ಗೊನೆ ಒಣಗೋಯ್ತು. ಯಾಕೆ ಒಣಗೋಯ್ತು? ಸಿಂಪರಣೆಯೂ ಮಾಡಿದ್ದೀವಿ, ಭೂಮಿಯಲ್ಲಿ ಸಗಣಿ ಗೊಬ್ಬರನೂ ಹಾಕಿದ್ವಿ, ರಾಸಾಯನಿಕ ಗೊಬ್ಬರನೂ ಹಾಕಿದ್ವಿ, ಜೀವಾಮೃತನೂ ಹಾಕಿದ್ವಿ. ಇಷ್ಟೆಲ್ಲ ಆದರೂ ಕೂಡ ಗೊನೆ ಒಣಗಿರೋದು ನಿಜ ಇದೆ. ಹಂಗಾದರೆ ಆ ಗೊನೆ ಯಾಕೆ ಒಣಗ್ತಾ ಇದೆ? ಹಂಗಾದ್ರೆ ಆ ಗೊನೆಯಲ್ಲಿ ಇಲ್ಲಿ ಹೆಂಗೆ ನಾವು ಮಾತಾಡಿದ್ವಲ್ಲ, ಏನು ಬ್ಯಾಟ್ರಿ ಅಂತ ಮಾತಾಡ್ತೀವಲ್ಲ ನಾವು, ಬ್ಯಾಟ್ರಿ ಇದು ಯಾವುದರಿಂದ ಕ್ರಿಯೇಷನ್ ಆಗಿರುತ್ತೆ? ಸತ್ತು ಅಂತ ಹೇಳ್ತಾರೆ, ಜಿಂಕ್ ಇರುತ್ತೆ ಅದರಲ್ಲಿ. ನೋಡೋಣ, ಮೊಬೈಲ್ ವೀಕ್, ಬ್ಯಾಟ್ರಿ ವೀಕ್ ಆದರೆ ನಿಮ್ಮದು 1.5 ಲಕ್ಷದ ಮೊಬೈಲ್ಗೂ ಅಲ್ಲಿ ಬೆಲೆ ಬರೋಂಗಿಲ್ಲ. ಹಂಗಾದರೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ನಾವು. ಆ ಚಾರ್ಜ್ ಆಗ್ತಕ್ಕಂಥ ವಸ್ತು ಸತ್ತು ಅಂತ ಹೇಳ್ತೀವಿ ನಾವು, ಅಂದರೆ ಜಿಂಕ್. ನೀವು ಇಲ್ಲಿ ಏನು ಮಾತಾಡೋದೀಗ, ಜಿಂಕ್. ಜಿಂಕ್ ಇಲ್ಲದೇ ಇದ್ದರೆ ಈಗ ಎಷ್ಟೋ ಜನ ಜಿಂಕನ್ನು ಸ್ಪ್ರೇ ಮಾಡ್ತಾ ಇದ್ದೀರಿ ನೀವು, ಹರಳ ಡ್ರಾಪಿಂಗನ್ನು ಕಂಟ್ರೋಲ್ ಮಾಡಬೇಕು. ಹಂಗಾದರೆ ಆ ವಿಚಾರಗಳು, ಜಿಂಕನ್ನು ನೀವು ಸ್ಪ್ರೇ ಮಾಡೋದಾದರೆ ಹೇಗೆ ಮಾಡಬೇಕು, ಹಂಗಾದರೆ ಅದನ್ನು ಉಳಿಸ್ಕೊಳ್ಳೋದಾದರೆ ಹೇಗೆ ಉಳಿಸ್ಕೋಬೇಕು, ಹಂಗಾದರೆ ಆ ಮಣ್ಣಿನ ಫಲವತ್ತತೆ ಕಡೆ ನಾವು ಯಾರು ಗಮನ ಹರಿಸ್ತೇ ಇರೋದು, ಬರೀ ಒಂದೊಂದೇ ಗೊಬ್ಬರಗಳನ್ನು ಬಳಸ್ತಾ ಇರೋದು, ಸಗಣಿ ಗೊಬ್ಬರನೇ ಯಥೇಚ್ಛವಾಗಿ ಹಾಕೋದು, ಹೆಚ್ಚೆಚ್ಚು ಹಾಕೋದು. ಈಗ 6 ವರ್ಷ ಆದಮೇಲೆ ಗರಿಗಳು ಕಟ್ಟಾಗಿ ಬಿದ್ದುಬಿಡ್ತಾವೆ, ಅದರಲ್ಲಿ ಗರಿ ಕಟ್ಟಾದ್ಮೇಲೆ ಮತ್ತೆ ಯಾರೋ ಬಂದು ನಿಮ್ಗೆ ಗೈಡ್ ಮಾಡ್ತಾರೆ, ಇಷ್ಟು ತಾಕತ್ತು ಮಾಡಿದ್ರೆ ಹಂಗೆ ಇನ್ಮೇಲೆ 2-3 ವರ್ಷ ಗೊಬ್ಬರ ಹಾಕಬಾರ್ದು ಅಂತ. ತಕ್ಷಣಕ್ಕೆ ನಾವೇನು ಮಾಡ್ತೀವಿ, 2-3 ವರ್ಷ ಗೊಬ್ಬರನೇ ಬಂದ್ ಮಾಡಿಬಿಡ್ತೀವಿ, ಭೂಮಿ ಭಾರಿ ತಾಕತ್ತಾಗೈತಿ ಅಂತ. ನೀವು ಬರೀ ಒಂದೇ ತಾಕತ್ತನ್ನು ಮಾಡಿ ಹಂಗೆ ಮಾಡಿದರೆ ನಡೆಯಲ್ಲ. ನೋಡೋಣ, ನೀವೇನು ಅಕ್ಕಿ ಬೆಳೀತಾ ಇದ್ದೀರಿ, ಅಕ್ಕಿ ಬೆಳೆದ ಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕಿ ಇದೆ ಅಂತೇಳಿ ನೀವು ಬಾಸುಮತಿ ಅಕ್ಕಿನ ಅನ್ಕೊಳ್ಳೋಣ, ಕಾಶ್ಮೀರಿ ಬಾಸುಮತಿ ಅನ್ಕೊಳ್ಳೋಣ, ಅಥವಾ ಭಾಳ ಒಳ್ಳೆ ಅಕ್ಕಿ ನೀವು ಬೆಳೆದಿರಿ ಅನ್ಕೊಳ್ಳೋಣ, ಬರೀ ಅಕ್ಕಿ ಊಟ ಮಾಡ್ತೀರಿ ಹೆಂಗೆ ಮನೆಯಲ್ಲಿ? ನೀವು ಕುಕ್ಕರ್ ಕೂಗಿಸಿ ಅಕ್ಕಿ ಹಾಕಿ ಕೊಟ್ಬಿಡ್ತಾರೆ ನಿಮಗೆ, ನಡೆಯುತ್ತಾ ನಿಮಗೆ? ಇಲ್ಲ. ಹಂಗಾದರೆ ಅಕ್ಕಿ ಜೊತೆಗೆ ನಿಮಗೇನು ಬೇಕು, ತುಪ್ಪ ಉಪ್ಪು ಕೊಟ್ಟರೆ ಮತ್ತೊಂದು ಸ್ವಲ್ಪ ಒಂದು ತುತ್ತು ಮುಂದೆ ಹೋಗುತ್ತೆ, ಉಪ್ಪಿನಕಾಯಿ ಕೊಟ್ಟರೆ 2ನೇ ತುತ್ತಿಗೆ ಬರುತ್ತೆ, ಪಲ್ಯ ಕೊಟ್ಟರೆ 3ನೇ ತುತ್ತಿಗೆ ಬರುತ್ತೆ, ಸಾಂಬಾರನ್ನು ಕೊಟ್ಟರೆ 4ನೇ ತುತ್ತಿಗೆ ಬರುತ್ತೆ, ತಿಳಿ ಸಾರು ಕೊಟ್ಟರೆ ತಾಟೆ ಮುಗಿದು ಹೋಗುತ್ತೆ. ಹಂಗಾದರೆ ಇಂಥದೇ ಆಹಾರಗಳು ಮಣ್ಣಿನಲ್ಲಿ ಇರಬೇಕಾದ ಅವಶ್ಯಕತೆ ಏನಿದೆ, ಇದಕ್ಕೆ ಮೂಲ ನಮಗೆ ಬೇಕಾಗಿರೋದೇನು ಅಂದರೆ ಎರೆಹುಳಗಳು. ನಾವು ಹೇಳಿದ್ವಲ್ಲ ರೈತನ ಮಿತ್ರ ಅಂತೇಳಿ, ಆ ಎರೆಹುಳಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ರೀತಿಗಳಿಗೆ ನಿಮಗೆ ಎಲ್ಲರೂ ಸಾವಯವ ಕರೀತಾ ಇದೆ. ಯಾರೋ ಒಂದು ಕಂಪ್ನಿ ಪ್ರಾಡಕ್ಟನ್ನು ತಂದು ಮಾರಿದರೂ ಕೂಡ ನಿಮಗೆಲ್ಲಿ ಅವ್ರು ಮಾತಾಡ್ತಾ ಇರೋದನ್ನು ನೀವೆಲ್ಲರೂ ಗಮನಿಸಬೇಕು. ನಿಮಗೇನು ಬರ್ತಾವೆ ಅಂತ ಹೇಳ್ತಾರೆ ಅವರು, ಎರೆಹುಳಗಳು ಬರ್ತಾವೆ ಅಂತ ಹೇಳ್ತಾರೆ. ನೀವು ಸಗಣಿ ಗೊಬ್ಬರ ಹಾಕಿದ್ರು ಬರ್ತಕ್ಕಂಥದ್ದು ಯಾವುದು? ಯಾಕೆ ಮೂಲದ ಸಗಣಿ ಗೊಬ್ಬರಕ್ಕೇ ಇಷ್ಟೆಲ್ಲ ಪ್ರಾಶಸ್ತ್ಯ ಕೊಟ್ಟಿರೋದಕ್ಕೆ ಕಾರಣ ಏನು? ಹೆಂಗೆ ನಾವು ಇವತ್ತೊಂದು ಕಾರ್ಯಕ್ರಮ ಇದೆ, ವಿಜಯ ಕರ್ನಾಟಕದವರು ಇದನ್ನು ಆಯೋಜನೆ ಮಾಡಿದರು, ನಿಮಗೆಲ್ಲರೂ ಆಹ್ವಾನ ಕೊಟ್ಟರು, ನಂತರ ನೀವೇನು ಮಾಡಿದಿರಿ, ಈ ಕಾರ್ಯಕ್ರಮಕ್ಕೆ ಬಂದಿರಿ. ಹಾಗೆ ನಾವು ತೋಟದಲ್ಲಿ ಎರೆಹುಳಗಳನ್ನು ಕರಿಬೇಕು ಅಂದರೆ ನಾವೇನು ಮಾಡಬೇಕು, ಅಲ್ಲೊಂದು ಕಾರ್ಯಕ್ರಮ ಆಯೋಜನೆ ಆಗಬೇಕು. ಎಂಥ ಕಾರ್ಯಕ್ರಮ? ಸಗಣಿ ಗೊಬ್ಬರ ಹಾಕೋ ಕಾರ್ಯಕ್ರಮ ಇರ್ಬೋದು, ಅಥವಾ ಕುರಿ ಗೊಬ್ಬರ ಹಾಕ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಯಾವುದೋ ಸಾವಯವ ಗೊಬ್ಬರ ಹಾಕ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಜೀವಾಮೃತ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಇವನ್ನ ನೀವು ಮಾಡಿದಾಗ ಪೂರ್ತಿ 32 ಫೂಟ ಆಳದಲ್ಲಿರ್ತಕ್ಕಂಥ ಎರೆಹುಳಗಳು ಏನದಾವು ನಿಮಗೆ ಮೇಲ್ಮಟ್ಟದಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾವೆ. ಹಂಗಾದರೆ ಈ ಎರೆಹುಳಗಳು ಮೇಲ್ಮಟ್ಟದಲ್ಲಿ ಬರುವಾಗ ಪ್ರಾರಂಭದಲ್ಲಿ ನಿಮಗೇನು ಮಾಡ್ತಾವೆ, ಇವು
ಬರುವಾಗ ಒಂದು ದಾರಿಯಲ್ಲಿ ಬರ್ತಾವೆ, ಹೋಗುವಾಗೂ ಬೇರೆ ದಾರಿಯಲ್ಲಿ ಹೋಗ್ತಾವೆ. ಇವತ್ತು ನಾವು ಹಾಗಿಲ್ಲ, ಯಾವ ರೋಡ್ನಲ್ಲಿ ಬರ್ತೀವಿ ಪುನಃ ಬೆಂಗಳೂರು ಹೈಡೆ ಫಿಕ್ಸ್ ಇರುತ್ತೆ ನಮ್ದು ಹೈವೇ. ನಾವು ಯಾವತ್ತು ದಾರಿಯನ್ನು ಏನು ಮಾಡಲ್ಲ, ಚೇಂಜ್ ಮಾಡಲ್ಲ. ಆದರೆ ಎರೆಹುಳ ಹಂಗಲ್ಲ, ಒಂದು ದಿನಕ್ಕೆ 14 ಬಾರಿ ಭೂಮಿ ಮೇಲೆ ಬರುತ್ತೆ, ಮತ್ತು ಭೂಮಿ ಒಳಗಡೆ ಹೋಗುತ್ತೆ. ಬರುವಾಗೂ ಬೇರೆ ದಾರಿ, ಹೋಗುವಾಗೂ ಬೇರೆ ದಾರಿ. ಆದರೆ ಈ ದಾರಿಯಲ್ಲಿ ಅದು ಒಂದು ವರ್ಷದಲ್ಲಿ ನೀವು ಸಮರ್ಪಕವಾಗಿ ಎರೆಹುಳುಗಳನ್ನು ಭೂಮಿ ಮೇಲೆ ಆಕರ್ಷಣೆ ಮಾಡಿದರೆ ಮಿನಿಮಮ್ ನಿಮಗೆ 18-24 ಟನ್ ಮಣ್ಣು ಮೇಲೆ ಬಂದುಬಿಡುತ್ತೆ. ಈ ಮಣ್ಣು ಬೇಕಾಗಿರೋದು ನಮಗೆ, ಇದಕ್ಕಾಗಿ ಎರೆಹುಳನ ರೈತ ಮಿತ್ರ ಅಂತ ಹೇಳಿರೋದು. ರೈತ ಮಿತ್ರ ಅಂದರೆ ಅದು ಗೊಬ್ಬರ ಆಗ್ತೈತಿ ಅಂತಲ್ಲ, ಯಾಕೆಂದರೆ ನೀವು ಇವತ್ತು ಏನು ಬೆಳೆ ಬೆಳೀತಾ ಇದ್ದೀರಿ, ಬೆಳೆಗೆ ಆಹಾರ ಸಿಗೋದು ಮೇಲೆ 3-6 ಇಂಚ್ ಮಣ್ಣಿನಲ್ಲಿ ಮಾತ್ರ. ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಮಣ್ಣಿನಿಂದ ನಿಮಗೆ ಬೆಳೆಗಳಿಗೆ ಆಹಾರ ಸಿಗಲ್ಲ. ಅಲ್ಲಿ ಮೇಲಿರ್ತಕ್ಕಂಥ ಬೇರುಗಳಿಗೆ ಆ ಆಹಾರ ಬೇಕಾಗಿರೋದ್ರಿಂದ ಮಣ್ಣನ್ನು ನೀವು ಕೊರೆದು ನೋಡಿದರೆ 240 ಅಡಿ ಮಣ್ಣನ್ನು ಕೊರೆದ್ರು ನಿಮಗೆ ನ್ಯೂಟ್ರಿಯೆಂಟ್ ಇದೆ ಮಣ್ಣಿನಲ್ಲಿ. ನೀವೇನು ಮಣ್ಣಿನ ಟೆಸ್ಟ್ ಮಾಡಿಸ್ತಿರಲ್ಲ, ಮಣ್ಣಿನ ಟೆಸ್ಟ್ನಲ್ಲಿ ಬಂದಿರುತ್ತೆ, ನೀವೆಲ್ಲರೂ ನೋಡ್ಬೋದು. ಅದರಲ್ಲಿ ಜಿಂಕು ಇರುತ್ತೆ, ಫೆರೆಸು ಇರುತ್ತೆ, ಮೆಗ್ನೀಸಿಯಂ ಇರುತ್ತೆ, ಬೋರಾನ್ ಇರುತ್ತೆ, ಸಲ್ಫರ್ ಇರುತ್ತೆ, ಕಾಪರ್ ಇರುತ್ತೆ, ಮೆಲ್ಬೋಡಿಯಂ ಇರುತ್ತೆ, ನಿಕ್ಕೆಲ್ ಇರುತ್ತೆ, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷ್ ಅಂತೂ ಇದ್ದೇ ಇರುತ್ತೆ, ಮೇಲಿಂದ ನಾವು ತಂದು ಹಾಕ್ತೀವಿ. ಆದರೆ ಇವೆಲ್ಲ ಇರೋದ್ರ ಜೊತೆಗೆ ಹೆಚ್ಚು ನೀರನ್ನು ಕೊಟ್ಟಾಗ ಇದೇನಾಗಿರುತ್ತೆ, ಮತ್ತು ಭೂಮಿಯಲ್ಲಿ ಆಳಕ್ಕೆ ಹೋಗಿರುತ್ತೆ. ಈ ಆಳಕ್ಕೆ ಹೋದಂಥ ಆಹಾರನ ಮೇಲೆ ತಂದು ಹಾಕ್ತಕ್ಕಂಥ ಕೆಪಾಸಿಟಿ ಜಗತ್ತಿನಲ್ಲಿ ಯಾರಿಗಿದೆ, ಎರೆಹುಳಕ್ಕೆ ಮಾತ್ರ ಇರೋದು. ಹಂಗಾದರೆ ಎರೆಹುಳನ ಅಟ್ರ್ಯಾಕ್ಟ್ ಮಾಡೋ ರೀತಿಗಾಗಿ ಇವೆಲ್ಲ ಕೆಲಸಗಳು, ಇಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ರು ಎರೆಹುಳನ ಕರಿಯಾಕೆ ಮಾಡ್ತಾಯಿದ್ವಿ ಬಿಟ್ಟರೆ ಬೇರೆ ಯಾವುದೇ ಪಾತ್ರ ಅಲ್ಲಿಲ್ಲ. ನೀವು ನೋಡ್ಬೋದು ಯಾವಾಗ ನಿಮ್ಮ ಗಿಡದ ತಳಗೆ ಎರೆಹುಳುಗಳು ಚೆನ್ನಾಗಿ ಕಾಣ್ತಾವೆ ಅವಾಗನೇ ನೀವೇನಂತೀರಿ, ಭೂಮಿ ಫಲವತ್ತಾಗೈತಿ ಅನ್ನೋದನ್ನು ಒಪ್ಕೊಂತೀರಿ. ಹಂಗಾರೆ ಭೂಮಿ ಫಲವತ್ತಾಗೈತಿ ಅನ್ನೋದನ್ನು ನೋಡ್ಬೋದು. ನೀವು ಒಂದು ಯಾವುದಾದ್ರೂ ಬಳ್ಳಿನ ನಾವು ನೆಲದ ಮೇಲೆ ಹಾಕೋಣ, ಕುಂಬಳಕಾಯಿ ಅನ್ಕೊಳ್ಳೋಣ, ಎಷ್ಟು ಕಾಯಿ ಬಿಡ್ಬೋದು ಅದು? 1, 2, 3, 4 ಕಾಯಿ ಬಿಡು. ಹಾಗಾದರೆ ಇದೇ ಬೀಜ ಒಂದು ತಿಪ್ಪೆಯಲ್ಲಿ ಹಾಕೋಣ, ಅವಾಗ ಎಷ್ಟು ಕಾಯಿ ಬಿಡುತ್ತೆ ಅದು? 100 ಬಿಡ್ಬೋದು, 50 ಬಿಡ್ಬೋದು, 150 ಬಿಡ್ಬೋದು. ಅದು ಎಷ್ಟು ಬಿಡುತ್ತೋ ಆ ತಿಪ್ಪೆ ಮೇಲೆ ಡಿಪೆಂಡ್ ಐತಿ. ಹಾಗೇ ನಾವು ಇವತ್ತು ರೈತರಾದವ್ರು ನಾವೇನಿದ್ದೀವಿ, ತೋಟದಲ್ಲಿ ಒಳ್ಳೆ ಬೆಳೆ ತೆಗಿಬೇಕು ಅಂದರೆ ತೋಟನ ತಿಪ್ಪೆ ಮಾಡಬೇಕಷ್ಟೇ. ಹಂಗಾರೆ ತೋಟ ತಿಪ್ಪೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ, ನೀವಲ್ಲಿ ಎರೆಹುಳನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ, ಮಣ್ಣಿನಲ್ಲಿರ್ತಕ್ಕಂಥ ಒಳಹಸಿವು ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಆ ಹಸಿವಿನ ಕಾರಣಕ್ಕೆ ಈ ಕೆಲಸಗಳನ್ನು ನಾವು ಮಾಡೋಣ. ಅಡಿಕೆ ತೋಟದವ್ರು ಇರೋದ್ರಿಂದ ನಿಮಗೆ ಆ ಮಣ್ಣಿಗೆ ನೀವು ಫಲವತ್ ಮಾಡೋದಕ್ಕೇ ಕಲ್ಟಿವೇಷನ್ ಮಾಡಬಾರ್ದು ಅನ್ನೋ ವಿಚಾರಗಳನ್ನು ಸಾಕಷ್ಟು ಜನರು ಹೇಳ್ತಾರೆ. ನೀವೆಲ್ಲರೂ ಕಲ್ಟಿವೇಷನ್ ಮಾಡಿ. ಇನ್ನು ನೋಡಿರಿ, 2024 ಹಿಡಿದು 28 ಮಟನೂ ಎಲ್ ನೀನು ಇದೆ, ಮಳೆ ಅಭಾವ ಇದೆ. ಬಾಕಿ ಯಾರು ನಿಮಗೆ ಬರೀ ಎಲ್ ನೀನು ಹೇಳಿದರು, ಈ ವರ್ಷ ಏನು ಹೇಳ್ತಾ ಇದ್ದಾರೆ, ಸೂಪರ್ ಎಲ್ ನೀನು ಅಂತ ಹೇಳ್ತಾರೆ. 2 ಹೂವನ್ನು ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಸಂಬಂಧಪಟ್ಟಂಗೆ. ಯಾವುದಿದು? ಮುತ್ತುಗದ ಹೂವು. ಮುತ್ತುಗದ ಹೂವಿನಲ್ಲಿ ಬೀಜ ಕಡಿಮೆ ಆದರೆ ಬರಗಾಲ ಫಿಕ್ಸ್ ಅಂತ ಹೇಳ್ತಾರೆ. ನೀವು ಯಾರಾದರೂ ನಿಮ್ಮ ಐಡಿಯಾ ಇದ್ದರೆ ಏನಂತ ಹೇಳ್ತಾರೆ, ಹಂಗೂ ವಿಶೇಷವಾಗಿ ಮಧ್ಯದಲ್ಲೇ ಕೂತ್ಕೊಂಡ್ಬಿಟ್ಟದ ಈ ವರ್ಷ ಅದೀವಿ ಅಂದರೆ, ನೀವು ಮುತ್ತುಗದ ಹೂವಿನಲ್ಲಿ ಅಂದರೆ ನಾಳೆ ಕಾಯಿ ಬಿಡುತ್ತಲ್ಲ, ಬೀಜ ಕಡಿಮೆ ಇದ್ದರೆ ಏನರ್ಥ? ಬರಗಾಲ ಫಿಕ್ಸ್. ಇನ್ನೊಂದು ಹೂವಿದೆ, ಆ ಹೂವು ಯಾರಿಗಾದರೂ ಗೊತ್ತಾ ಏನದು? ಇನ್ನೊಂದು ಹೂವು ಹಾಕಿದ್ದಾರೆ ನೋಡಿದ್ರೆ ಡೆಕೋರೇಷನ್ನಲ್ಲಿ, ಎದರ್ದು ಇದು ಗೊಬ್ಬರ ಸೊಪ್ಪು. ಹೌದಲ್ಲ, ಗೊಬ್ಬರ ಸೊಪ್ಪು ಅಂತ ಏನು ಮಾತಾಡ್ತೀವಿ, ಇದರ ಹೆಸರು ಗ್ಲೀರಿಸೀಡಿಯಾ. ಏನಿದ್ರ ಹೆಸರು? ಗ್ಲೀರಿಸೀಡಿಯಾ. ಗ್ಲೀರಿ ಅಂದರೆ ಇಲ್ಲಿ, ಸೀಡಿಯಾ ಅಂದರೆ ಕೊಲ್ಲದು. ತೋಟದ ಬದುವಿನಲ್ಲಿ ಇದನ್ನು ಹಾಕ್ತಕ್ಕಂಥ ಉದ್ದೇಶ ಏನು ಅಂದರೆ ಇಲಿಗಳ ಬರದೇ ಇರಲಿ ಅಂತ. ಇದನ್ನು ನೀವು, ಇದರ ತೊಗಟೆ ಇರುತ್ತೆ, ಈ ತೊಗಟೆನ ಜಜ್ಜಿ ಅಕ್ಕಿ ಒಳಗೆ ಬೇಯಿಸಿ ಹಳಸಿದ ನಂತರ ತೋಟದ ಸುತ್ತಲೂ ನೀವು ಹರಡಿಬಿಟ್ರೆ ಇಲಿಗಳು ಇದನ್ನು ತಿಂತಾವೆ. ಹಳಸ್ಬೇಕು ಅನ್ನ, ಹಳಸಿದ್ದು ಭಾರಿ ಇಷ್ಟ ಇಲಿ. ಇದನ್ನು ತಿಂದ ತಕ್ಷಣ ಅವು ಸತ್ತೋಗ್ತಾವೆ. ನೋಡಿರಿ, ಭಾಳ ವಿಶೇಷ ಏನು ಅಂದರೆ, ಜಗತ್ತಿನೊಳಗೆ ಬೇರೆ ಯಾವುದೂ ಅದನ್ನು ತಿಂದರೆ ಸಾಯಲ್ಲ. ಯಾವ ಸಾಯದ ಬರೀ ಇಲಿ ಮಾತ್ರ ಸಾಯ್ತೈತಿ. ಅದಕ್ಕೆ ಅದರ ಹೆಸರೇನು? ಗ್ಲೀರಿಸೀಡಿಯಾ. ಎರಡನ್ನೂ ಹಾಕಿದಾರ, ಆಕರ್ಷಣೆಗೆ ಹಾಕಿದ್ರು, ಆದರೂ ಒಳ್ಳೆಯದಕ್ಕೆ ಹಾಕ್ಯಾರ. ನಂತರ ಇನ್ನೊಂದು ವಿಶೇಷತೆ ಐತಿ, ಈ ಹೂವನ್ನು ನೀವೇನು ಇಲಿಗಳು ಬರ್ತಾವೆ ಅಂತ ಹೇಳ್ತಿರಲ್ಲ ಮನೆಯಲ್ಲಿ, ಈ ಹೂವನ್ನು ಇಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಒಮ್ಮೆ ಚೆಲ್ಲಿ ನೋಡಿರಿ, 3 ಮತ್ತೆ ಇಲಿ ಬರಲ್ಲ. ಇದರದ್ದು ನೀವು ಹೂವಿನ ವಾಸನೆ ನೋಡಿರಿ, DDT ಇದ್ದಂಗೆ ಇರುತ್ತೆ. ವಾಸನೆ ಹೆಂಗಿರುತ್ತೆ? ಇದರದ್ದು DDT ಪೌಡರ್ ಇರುತ್ತಲ್ಲ, ಸೇಮ್ ಅದರ ವಾಸನೆ ಇರುತ್ತೆ. ಈ ಹೂವನ್ನು ಇಲಿ ಬರ್ತಕ್ಕಂಥ ಜಾಗದಲ್ಲಿ ಹಾಕಿದರೆ ಮತ್ತೆ ಅಲ್ಲಿ ಇಲಿ ಎಷ್ಟು ದಿವಸ ಬರಲ್ಲ?
ಮೂರು ತಿಂಗಳ ಬರಲ್ಲ. ಇಂಥವೆಲ್ಲ ವಿಶೇಷತೆಗಳನ್ನು ಕಾರ್ಯಕ್ರಮ ನಾವು ಮೋಸ್ಟ್ಲಿ ಅವತ್ತು ಕೊಡ್ಬೋದೇನೋ. ನನಗಿವತ್ತು ಸಮಯ 15 ನಿಮಿಷ ಕೊಟ್ಟಿದ್ದಾರೆ. 15 ನಿಮಿಷದಲ್ಲಿ ನಾನು ಎಷ್ಟು ಸಾಧ್ಯತೆ ಸರ್ ಆಮೇಲೆ ಹೇಳ್ಬಿಡ್ರಿ ನನಗೆ. ಯಾಕಂದರೆ ನಂದೊಂದಿಟ್ಟು ಪರಿಸ್ಥಿತಿ ಕೆಟ್ಟ ಇದೆ. ಏನು ಅಂದರೆ ಈ ಮಾತು ಸಿಕ್ಕರೆ ಮಾರುದ್ದ ಹೊಲ ಸಿಕ್ಕಂಗೆ ಅಂತ ಹೇಳ್ತಲ್ಲ, ಹಂಗೆ ನನ್ನ ಕೈಯಲ್ಲಿ ಮೈಕ್ ಸಿಕ್ಕರೆ ಒಂದು ಸ್ವಲ್ಪ ಕಸಗಳೋದು ಕಷ್ಟ. ಅದಕ್ಕೆ ನೀವೇ ಹೇಳ್ಬಿಟ್ರೆ ನಾನು ಸುಮ್ಮನೆ ಕೊಟ್ಟೋಗ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಇಲ್ಲಿ ಈ ಹೂವು, ನಂತರ ಈ ಮುತ್ತಗದ ಹೂವು, ಇವೆಲ್ಲ ನೀವೇನು ನೋಡ್ತಾ ಇದ್ದೀರಿ, ಇವೆಲ್ಲ ನಿಮಗೆ ನಮ್ಮಲ್ಲಿರ್ತಕ್ಕಂಥದ್ದು. ಈ ವರ್ಷ ಸರ್ ಆಗಲೇ ಹೇಳಿದ್ದೆ ನಿಮಗೆ, ಹುಣಸೆ ಹುಳಿ ಇರ್ತಕ್ಕಂಥ ವಸ್ತುಗಳು ಯಾವಾಗ ಒಳ್ಳೆ ಇಳುವರಿ ಬರ್ತಾವೋ ಅವಾಗ ಬರಗಾಲ ಫಿಕ್ಸು. ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಕಡಲೆ ಮೇಲೆ ಮಳೆ ಆದರೆ ಕಡಲೆ ಆಗಲ್ಲ, ಹೌದಾ? ಹುಣಸೆ ಹುಳಿ ತೊಳೆದ್ರೆ ಕಾಯಿ ಆಗಲ್ಲ. ಮಳೆ ಒಳಗೆ ಅಂದರೆ ಮಾವಿನ ಎಲೆ ಮೇಲೆ ಇರ್ತಕ್ಕಂಥ ಹುಳಿ ತೊಳೆದ್ರೆ ಮಾವಿನ ಕಾಯಿ ಬರಲ್ಲ. ಯಾಕಂದರೆ ಪಾಲಿನೇಷನ್ ನಡೆಯಲ್ಲ ಅಲ್ಲಿ, ವಾಟರ್ ಡೈಲ್ಯೂಷನ್ ಆಗುತ್ತೆ ಅಂತ, ನೀರಿನಿಂದ ಎಲ್ಲ ಕರಿ ಹೋಗುತ್ತೆ ಅಂತ ಆಹಾರಗಳು. ಹಿಂಗೆನೇ ಮಣ್ಣಿಗಿನೂ ನೀವು ಕೊಡ್ತಕ್ಕಂಥ ಏನು ಆಹಾರ ಅಂದರೆ ನೀರು ಜಾಸ್ತಿ ಆದರೆ ನಿಮ್ಮ ಆಹಾರ ಎಲ್ಲ ತಳಭಾಗಕ್ಕೆ ಹೋಗಿ ನಿಮ್ಮ ಬೆಳೆಗಳಿಗೆ ತೊಂದರೆ ಆಗುತ್ತೆ. ಅಡಿಕೆ ತೋಟದವರು ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಬರನೂ ವರ ಆಗಿ ನೀವು ನಿರ್ಮಾಣ ಮಾಡ್ಕೋಬೇಕು ಅಂದರೆ ಕಲ್ಟಿವೇಷನನ್ನು ಈ 4 ವರ್ಷ ಕಲ್ಟಿವೇಷನ್ನಿಂದ ನೀವೇನು ಮಾಡಿರಿ, ದೂರ ಇರಿ. ನಂತರ ನಿಮಗೇನು ಹುಲ್ಲಿನ ತೊಂದರೆ ಇದೆ ಅಂತ ಹೇಳ್ತೀರಿ, ಆ ಹುಲ್ಲಿನ ತೊಂದರೆಗೆ ನೀವು ನಿಮ್ಮಲ್ಲಿರ್ತಕ್ಕಂಥ ದ್ವಿದಳ ಧಾನ್ಯಗಳು ಯಾವುದವು, ಸಾಸಿವೆ, ಎಳ್ಳು, ಇವು ಎಣ್ಣೆಕಾಳು, ಹುಚ್ಚಳ್ಳು, ನಂತರ ದ್ವಿದಳ ಧಾನ್ಯ ಅವರೆ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಹಲಸಂದಿ ಆಗಿರ್ಬೋದು, ಹೆಸರಾಗಿರ್ಬೋದು, ಇಂಥವೆಲ್ಲ ಧಾನ್ಯಗಳನ್ನು ತೋಟದಲ್ಲಿ ಹಾಕಿ ತೋಟದ ತಂಪನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ನೀವೆಲ್ಲ ನೋಡಿರಿ ಇವತ್ತೆ ಅಡಿಕೆ ಗರಿ, ಸೆಂಟರ್ ಗರಿ ಐತಲ್ಲ, ಅದೆಲ್ಲ ಕಲೆ ಬೀಳ್ತಾ ಇದೆ, ನೀವೆಲ್ಲರೂ ಗಮನಿಸಿರಲ್ಲ. ಅದಕ್ಕೆ ಕೆಂಪು ತಿಗಣೆ ಅಂತ ಹೇಳ್ತಾ ಇದ್ದೀನಿ, ಆ ಸುಳಿಯಲ್ಲೇ ಕುಂದಿರುತ್ತದೆ ಕೆಂಪು ತಿಗಣೆ. ಸುಳಿಯಲ್ಲಿ ಕುಂತು ಏನು ಮಾಡುತ್ತೆ, ನಿಮಗೆಲ್ಲ ಗರಿಗಳವು ಕಲಿ 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 ಬರ್ತಾ ಇದಾವೆ ನೋಡೋಣ. ಕೆಳಗಡೆ ನಿಮಗೆ ಅದಕ್ಕೆ ಆಹಾರ ಇದ್ದರೆ ಮೇಲೆ ಹಂಗಾಗಲ್ಲ. ಕೆಳಗಡೆ ನೀವು ಇಂಥದ್ದು ಯಾವುದೇ ಆಹಾರ ಇರಲಿ ಮೇಲೆ ಅಂಥ ತೊಂದರೆ ಆಗಲ್ಲ. ನೀವಿನ ಅಳಿಲಿನ ಬಾಧೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಭಾಳ ಜನ. ಅಳಿಲು ಬಾರ್ಡರ್ನಲ್ಲಿ ನಿಮ್ಮ ಗಿಡಗಳಿದ್ದರೆ, ತೆಂಗಿದ್ದರೆ ತೆಂಗಿನ ಗರಿಗಳು ಅಡಿಕೆ ಗಿಡಕ್ಕೆ ಟಚ್ ಆಗಬಾರ್ದು. ನೀವು ಅಲ್ಲಿ ಗಳಗಂದ್ಲಿಯಿಂದ ಅವನ್ನು ಕಟ್ ಮಾಡೋದು ಭಾಳ ಉತ್ತಮ. ಇನ್ನೂ ನಿಮಗೆ ಅಳಿಲಿನಿಂದ ತೊಂದರೆ ಇದೆ ಅಂದರೆ, ಈ ಕೊರಲೆ ಅಂತ ಒಂದು ಧಾನ್ಯ ಬರುತ್ತೆ ಗೊತ್ತಲ್ಲ, ಈಗೆಲ್ಲ ಮಿಲೆಟ್ಸ್ ಬಗ್ಗೆ ನೀವೆಲ್ಲ ಓದ್ತಾ ಇದ್ದೀರಿ, ಸಾಮೆ, ಸಜ್ಜೆ, ಹಾರ್ಕ, ಬರಗು, ಊದ್ಲ ಇಂಥವೆಲ್ಲ ಮಾತಾಡ್ತಾ ಇದ್ದಿರಲ್ಲ, ಹಿಂಗೊಂದು ಕೊರಲೆ ಅಂತ ಒಂದು ಧಾನ್ಯ ಇದೆ. ಕೊರಲೆ ಧಾನ್ಯದ ವಿಶೇಷತೆ ಏನು ಅಂದರೆ, ಗಿಳಿ ಅಳಿಲು ಪಂಚಪ್ರಾಣ ಇದೆ. ಈ ಕೊರಲೆ ಧಾನ್ಯ ಭೂಮಿಯಲ್ಲಿ ಬಿದ್ದಿದ್ದರೆ ಅಳಿಲು ಬೇರೆ ಏನನ್ನೂ ಮುಟ್ಟಲ್ಲ. ಹಂಗಾದ್ರೆ ನೀವು ತೋಟದಲ್ಲಿ ಏನು ಮಾಡಬೇಕಾಯ್ತು, ಒಂದು ಬಗಸೆ ಕೊರಲೆ ಧಾನ್ಯನ ನೀವು ಚೆಲ್ಲಿದರೆ ಆ ತೆನೆ ನೋಡ್ರಿ, ಅದು ವಿಚಿತ್ರ ಸತ್ಯ ಏನು ಅಂದರೆ ಅದು ಮಳೆಯಿಂದ ಮತ್ತು ಮಳೆಗೆ ಹುಟ್ಟುತ್ತದೆ. ಮಳೆ ಆಗೋವರೆಗೂ ಅದೇನದು ಬೇಸಿಗೆಯಲ್ಲಿ, ಬೇಸಿಗೆಯಲ್ಲೋ ಹೂ ಬರೋದು ನಮಗೆ, ಬೇಸಿಗೆಯಲ್ಲಿ ಆ ಧಾನ್ಯ ಬಿದ್ದಿರುತ್ತೆ, ಅದನ್ನು ತಿಂದು ಅಳಿಲಿ ಏನು ಮಾಡುತ್ತೆ, ಬದುಕತ್ತೆ. ಇನ್ನೂ ವಿಶೇಷತೆ ಏನು, ನಿಮ್ಮಲ್ಲಿ ಕಾಗೆ ಇರ್ಬೋದು, ಇಲಿ ಇರ್ಬೋದು, ಅಳಿಲಿ ಇರ್ಬೋದು, ಇವೆಲ್ಲ ಏನದಾವು ಬರುತ್ತಲ್ಲ ತೋಟಕ್ಕೆ, ನಿಜವಾಗ್ಲೂ ನಮಗೆ ಅದರಿಂದ ಲಾಸ್ ಇಲ್ಲ. ಅಳಿಲಿ ಇವತ್ತು ಕಡಿತಾ ಇರೋದ್ರಿಂದ ನಾವು ಅದನ್ನು ಲಾಸ್ ಅನ್ಕೊಂಡು ಬಿಟ್ಟರೆ, ಅಳಿಲಿಗೆ ಬೇರೆ ಆಹಾರ ಸಿಕ್ಕರೆ ಆಟೋಮೆಟಿಕ್ ನಿಮಗೇನಾಗುತ್ತೆ, ಅಳಿಲಿನ ಒಂದು ಹಿಕ್ಕೆ, ಇಲಿಯ ಒಂದು ಹಿಕ್ಕೆ, ಕಾಗೆಯ ಒಂದು ಹಿಕ್ಕೆ 3.5 ಫೂಟ್ ಭೂಮಿನ ಫಲವತ್ತು ಮಾಡುತ್ತೆ. ಹಂಗೂ ನೀವು ಭತ್ತದಲ್ಲಿ ಇಲಿ ಭತ್ತ ತಿಂದು ಅಂತ ತಿಳ್ಕೊಳ್ಳೋಣ, ಈ ವರ್ಷ 1 ಕ್ವಿಂಟಲ್ ಭತ್ತ ತಿಂದೈತಿ ಇಲಿ ಅಂತ ತಿಳ್ಕೊಳ್ಳೋಣ. ಮುಂದಿನ ವರ್ಷ ಆದರೆ ಹಿಕ್ಕಿ ಬಿದ್ದಿರುತ್ತಲ್ಲ, ಅದರಿಂದ ನಿಮಗೆ 8 ಕ್ವಿಂಟಲ್ ಭತ್ತ ಜಾಸ್ತಿ ಬರುತ್ತೆ. ಇಲ್ಲಿ ವಿಶೇಷತೆ ಬೇರೆ ಇದೆ, ಪ್ರಕೃತಿಯಲ್ಲಿರ್ತಕ್ಕಂಥ ಯಾವುದೇ ಜೀವಿಗಳಿರಲಿ ಹೋಗೋವಾಗ ಹೊಟ್ಟೆ ಹೋಗ್ತಾವೆ, ಯಾವುದನ್ನು ಇಟ್ಕೊಂಡು ಹೋಗೋದಲ್ಲ ಅವು, ಹೌದಾ? ನಮ್ಮಲ್ಲಿ ಹಂಗಿಲ್ಲ, ಇರೋವಾಗೂ ತೊಗೊಂಡು ಹೋಗ್ಕೋವಿ, ಸಾಯೋವಾಗೂ ತೊಗೊಂಡು ಹೋಗ್ಕೋವಿ, ಒಟ್ಟು ತೊಗೊಂಡು ಹೋಗ್ತಾನೋ. ಹಿಂಗಾಗಿನ ಸಾಯ ಸತ್ತ ಮೇಲೆ ಅಳ್ತಾರ, ಎಷ್ಟೆಲ್ಲ ಲಾಸ್ ಮಾಡಿ ಹೋದ್ನಪ್ಪ ಅಂತೀವಿ. ಇರೋವಾಗೂ ಹುಟ್ಟತ್ತಿನೂ ಅಳ್ತಾರ ಇವರು, ಇರೋವಾಗೂ ಅಳ್ತಾರ, ಮತ್ತು ಸತ್ತ ಮೇಲೂ ಅಳ್ತಾರ. ಏನು ಅಂದರೆ ಹೋಗೋಬೇಕಾದ್ರೂ ಸುಮ್ಮನೆ ಹೋಗಿಲ್ಲ, ಭಾಳಷ್ಟು ಏನು ಮಾಡ್ದವ ತೊಗೊಂಡು ಹೋಗ್ಯಾನ. ಆದರೆ ಅಲ್ಲಿ ಹಂಗಿಲ್ಲ, ಪ್ರಕೃತಿ ಒಳಗೆ ಹೆಂಗಿದೆ ಅಂದರೆ, ನೀವೆಲ್ಲ ಈಗ ಮೊಲ ಗಿಲ ಸಾಕ್ತಾ ಇದ್ದೀರಲ್ಲ, ಮೊಲ ಸಾಕರಿಗೆ ಒಂದು ಗಮನದಲ್ಲಿರಲಿ, 200 ಗ್ರಾಮ್ ಮೊಲದ ಹಿಕ್ಕೆ 1 ಬ್ಯಾಗ್ DAP ಅಟ್ಟು ವರ್ಕ್ ಮಾಡ್ತೀವಿ. ಮೊಲ ಬಂದ ನಿಮ್ಮಲ್ಲಿ ಕರಿಕೆ ತಿನ್ನುತ್ತಲ್ಲ, ನೀವು ನೋಡ್ರಿ ಎಷ್ಟು ಕ್ವಾಲಿಟಿ ಜನ ಇದೀರಿ. ತೋಟದಲ್ಲಿ ಕರಿಕೆ ಇದ್ದರೆ ನಮ್ಮ ಗೊಬ್ಬರ ಕರಿಕೆ ತಿನ್ನತ್ತಂತ ಅದಕ್ಕೆ ಅದನ್ನು ಏನೋ ಹೊಡಿತಿರಲ್ಲ ನೀವು, ನಾನು ಹೇಳಂಗಿಲ್ಲ ಅದು.
ಹೊಡೆದು ಅದನ್ನು ಏನು ಮಾಡ್ತೀರಿ, ನೀವು ಸಾಯಿಸ್ತೀರಿ, ಕರಿಕೆ ಸತ್ತೋಗುತ್ತೆ. ನಾನು ಕೇಳೋದು, ಕರಿಕೆ ಇದ್ರೆ ಮೊಲ ಬರುತ್ತೆ? ಮೊಲ ಬಂದರೆ ಹಿಕ್ಕೆ ಸಿಗುತ್ತೆ? ಏನು ಮೊಲ ಬಂದು ಅಡಿಕೆ ತಿಂತಾನೆ? ನಿಮ್ದು 200 ಗ್ರಾಮ್ ಹಿಕ್ಕೆ ಹಾಕಲ್ವಾ? ಅದು ಎಂಥ ವಿಚಿತ್ರ ಅಂತ ಅಂದರೆ, ಎರೆಹುಳನೂ ಗೊಬ್ಬರ ತಯಾರು ಮಾಡ್ತಿದ್ವು, ತೋಟದಲ್ಲಿರ್ತಕ್ಕಂಥ ಮೊಲನೂ ಗೊಬ್ಬರ ತಯಾರು ಮಾಡ್ತಾ ಇದ್ವು. ಬಂದಂಥ ಕಾಗೆ ಸರೌಂಡಿಂಗ್ನಲ್ಲಿ ಒಂದು 10 ಪಪ್ಪಾಯಿ ಹಣ್ಣಿನ ಗಿಡ ಹಾಕಿದ್ರೆ ಏನು ಬರ್ತಿತ್ತು? ಕಾಗೆ ಬರ್ತಿತ್ತು, ಗಿಳಿ ಬರ್ತಿತ್ತು, ಇಲಿಗಳು ಬರ್ತಾ ಇದ್ವು. ಅವೆಲ್ಲನೂ ಏನು ಮಾಡ್ತಾ ಇದ್ವು? ಅಲ್ಲಲ್ಲೇ ಬಂದು ಎಲ್ಲಿ ಬೇಕು ಅಲ್ಲೇ ಗೊಬ್ಬರ ಹಾಕ್ತಿದ್ವು. ನೀವು ನೋಡ್ರಿ, ಗೊಬ್ಬರ ಹಾಕೋದ್ರಾಗೂ ಕನ್ಫ್ಯೂಷನ್ ಆಗಿದ್ದೀವಿ. ನಡು ಬೀದಾಗ ಹಾಕ್ಬೇಕನ್ನೋ ಒಬ್ಬವ, ರೌಂಡ್ ಹೊಡಿಬೇಕನ್ನೋ ಒಬ್ಬವ, ಇನ್ನೊಂದಿಷ್ಟು ಮಂದಿ ಅಂತೂ ಬೇರಿಗೆ ಕಟ್ಟಾಕತ್ತಾರ ಈಗ ಅಲ್ಲೇ ಕಟ್ಟಬೇಕಂತ, ಮತ್ತದು ತೊಗೊಳೋದು ಬೇಡ ಅಂತ. ಹಂಗಾದ್ರೆ ನೀವು ಎಲ್ಲ ಹಂಗೆ ಮಾಡಿರಿ, ಊಟ ಮಾಡ್ತಿರಲ್ಲ ಈಗ. ನೀವೇನು ಮಾಡ್ತೀರಿ, ರೊಟ್ಟಿ ಪಲ್ಯ ಬಾಜಿ ಇವನ್ನೆಲ್ಲ ಏನೈತಲ್ಲ, ನಿಮ್ಮ ಮನೆಯವ್ರಿಗೆ ಹೇಳ್ಬಿಡ್ರಿ, ಅರ್ಜೆಂಟ್ ಅರ್ಜೆಂಟ್ ಭಾಳ ಕೆಲಸದಲ್ಲಿದ್ದೀವಿ, ಮಿಕ್ಸರ್ನಲ್ಲಿ ಗಿರ್ರನಿಸಿ ಬಾಯಾಗ ಒಂದು ಲಾಳಿಕೆ ಇಟ್ಟು ಸುಮ್ಮನೆ ಸುರುವಿ ಆಫೀಸಿಗೆ ಕಳಿಸ್ಬಿಡೋದು ಅವನ್ನ. ಯಾಕಂದ್ರೆ ದುಡ್ಯಾಕೆ ಅರ್ಜೆಂಟ್ ಐತಿ, ದುಡ್ಯಾಕೆ ಹೋಗ್ಬಿಡಲಿ ಅವನು. ನಿಮಗೆ ಹಂಗೇನಾದರೂ ಘಟನೆ ನಡೆದರೆ ಬಾಯಲ್ಲಿ ಲಾಲಾರಸ ಕ್ರಿಯೇಷನ್ ಆಗಲ್ಲ, ಉಂಡಿರೋದು ಡೈಜೆಷನ್ ಆಗಲ್ಲ. ಹಂಗೇನೆ ಅಡಿಕೆ ತೋಟದಲ್ಲಿರ್ತಕ್ಕಂಥ ಗರಿಗಳು ಏನದಾವು, ತಾನೇ ಬೀಳಬೇಕು, ತಾನೇ ಕೊಳಿಬೇಕು. ಎಲ್ಲಿವರೆಗೂ ಅದು ಕೊಳೆಯುತ್ತೆ ಅಲ್ಲಿವರೆಗೂ ಮಣ್ಣಿನ ಮೇಲೆ ನೆರಳನ್ನು ಮಾಡಿರುತ್ತೆ. ಆ ನೆರಳಿನ ಅಡಿ ಒಳಗೇ ಎರೆಹುಳ ಏನು ಮಾಡ್ತಾ ಇರ್ತಾವು, ಕೆಲಸ ಮಾಡ್ತಾ ಇರ್ತಾವೆ. ಯಾಕಂದರೆ ಎರೆಹುಳಕ್ಕೆ ಕತ್ತಲ ಬೇಕು. ಈ ಮಲ್ಚಿಂಗ್ ಅನ್ನೋ ಶಬ್ದ ಏನೈತಲ್ಲ, ಭಾಳ ಜನ ನೀವು ಮಲ್ಚಿಂಗನ್ನು ಭಾರಿ ವಿಚಿತ್ರ ಮಲ್ಚಿಂಗ್ ನಿಮ್ಮದು. ಮಲ್ಚಿಂಗ್ ಅಂತ ಸೆಣಬು ಹಾಕ್ತೀರಿ, ಮಲ್ಚಿಂಗ್ ಅಂತ ಡಯಂಚ ಹಾಕ್ತೀರಿ, ರೋಟರ್ ತೊಗೊಂಡು ಬಡರ್ರ ಅಂತ ಓಡಿಸ್ತೀರಿ, ಅದು ಮಲ್ಚಿಂಗ್ ಅಂತ ಹೇಳ್ತೀವಿ. ಮಲ್ಚಿಂಗ್ ಅಂದ್ರೆ ಏನು? ಹಾಸಿಗೆ ಅಂತ ಹೇಳ್ತಾರೆ ಅದಕ್ಕೆ. ಮಲ್ಚಿಂಗ್ ಅಂದ್ರೆ ಏನು? ಹಾಸಿಗೆ. ಹಾಸಿಗೆ ಅಂದ್ರೆ ಮೇಲಿರುತ್ತೆ, ತಳಗಿರುತ್ತೆ, ಹೌದಲ್ಲ? ಮೇಲಿರ್ಬೇಕದು. ನೀವೇನು ಮಾಡಿ ಹಾಕ್ತೀರಿ ಅದನ್ನು? ಮಣ್ಣೊಳಗೆ ಕೊಡ್ತಾರಂತೆ, ಅದು ಇನ್ನೂ ಗೊಬ್ಬರ ಆಗತ್ತೆ. ನೀವು ಇನ್ನೂ ಗೊಬ್ಬರ ಮಾಡಕ್ಕೆ ಹೋಗಿನ ತಲೆ ಎಲ್ಲ ಗೊಬ್ಬರ ಆಗಿದೆ, ಅದರ ಅವಶ್ಯಕತೆ ಇಲ್ಲ. ನೀವು ಅದನ್ನು ಕಟಿಂಗ್ ಮಾಡಿ ಏನು ಬಿಡಬೇಕು ನೋಡೋಣ, ಹೆಂಗೆ ಹಾಕ್ಬೇಕು ಅದನ್ನು ಅಂದರೆ, ಒಂದು ಮಳೆ ಬರುತ್ತಲ್ಲ ಅಡ್ವಾನ್ಸ್, ಆ ಬಂದಂಥ ಮಳೆ ಸಮಯದೊಳಗೆ ಅದನ್ನು ಹಾಕಿಬಿಡ್ಬೇಕು. ನೀವು ಅಂದರೆ ಯಾವುದು ಉತ್ತರ ಭಾದ್ರ ರೀತಿ ಮಳೆಗೆ ಹಾಕ್ತಿರೋ ಅಥವಾ ಅಶ್ವಿನಿ ಭರಣಿ ಮಳೆಗೆ ಹಾಕ್ತಿರೋ, ಹಾಕಿದ ಮೇಲೆ 45 ದಿವಸ ಬೆಳೆಯುತ್ತೆ. 45 ದಿವಸದ ನಂತರ ಅದನ್ನು ನೀವು ವೀಡ್ ಕಟ್ಟರ್ನಿಂದ ಅಥವಾ ಲೇಬರ್ನಿಂದ ಕಟ್ ಮಾಡಿ ನೀವು ಅದನ್ನು ಭೂಮಿ ಮೇಲೆ ಬಿಟ್ಟರೆ ಅಲ್ಲಿಂದ 120 ದಿವಸ ಅಲ್ಲಿ ಯಾವುದೇ ಕಳೆ ಬೆಳೆಯಂಗಿಲ್ಲ. ನಿಮ್ದು ಹಂಗಿಲ್ಲ, ಬಡ್ರ ಅಂತ ರೋಟ್ರಿ ಹೊಡೆದು 2ನೇ ದಿವಸನ ಮತ್ತೆ ಅಲ್ಲಿ ಹುಟ್ಟುಬಿಟ್ಟಿರ್ತದೆ ಬೀಜ. ಒಳ್ಳೆ ನೀರು ಕೊಡ್ತಿರಲ್ಲ, ಗೊಬ್ಬರ ನೀರು ಎರಡೂ ಆಯಿತು, ಅಡಿಕೆ ಗಿಡದ ಬೇರು ಎಲ್ಲ ಪುಡಿಯಾಗಿ ಹೋದವು, ಇನ್ನು ಬೆಳೆದು ಯಾವುದಾದ್ರಲ್ಲಿ ಕಳೆ ಬೀಜಗಳ. ಮತ್ತು ನೀವೇನು ಮಾಡಿದಿರಿ, ಮಲ್ಚಿಂಗ್ ಸಿಸ್ಟಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಮಲ್ಚಿಂಗ್ ಅಂತ ಮಾತಾಡ್ತೀವಿ, ಮತ್ತೊಂದು ಏನೋ ಮಾಡ್ತೀವಿ, ಹೇಳೋದ ಬೇರೆ ಮಾಡೋದ ಬೇರೆ. ನಮ್ಮ ಮಾತುಗಳು ಇದಕ್ಕೆ ಟ್ಯಾಲಿ ಆಗ್ತಾ ಇಲ್ಲ. ಹಾಗಾದರೆ ಇಂಥವೆಲ್ಲ ಸಿಸ್ಟಮ್ಗಳನ್ನು ಈಗ ಹೊಸದೊಂದು ಕಾಡಿಸಿರು ಅಂತ ಒಂದು ಧಾನ್ಯ ಬಂದಿದೆ. ನಿಮಗಂತೂ ಇದು ನಿರಂತರ ವರ್ಕ್ ಮಾಡುತ್ತೆ. ಈ ಮಲ್ಚಿಂಗ್ನಲ್ಲಿ ನಿಮಗೆ ಮಹತ್ತರ ಪಾತ್ರ ವಹಿಸೋದು ಯಾವುದು? ಕಾಡೆಸರು. ಕಾಡೆಸರನ್ನು ಒಮ್ಮೆ ಹಾಕಿಬಿಟ್ರೆ ಸಾಕು, ನೀವು ತೋಟ ಇರೋವರೆಗೂ ಕಾಡೆಸರು ಇರುತ್ತೆ. ಅಂಥವನ್ನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನೀವು ಬಂದ್ರಿ. ಇನ್ನು ನೀವು ಯಾವುದೇ ಇರಲಿ, ಇದೇನೋ ಜೀವಾಮೃತ ಹೈಲೈಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಒಂದು ಟ್ರ್ಯಾಕ್ಟ್ರ್ ಸಗಣಿ ಗೊಬ್ಬರ ತಂದು ಹಾಕೋಕೆ ಇವತ್ತು ನಿಮಗೆ 8,000-9,000 ರೂಪಾಯಿ ಖರ್ಚಿದೆ. ಅದರಲ್ಲಿರೋ ಪ್ಲಾಸ್ಟಿಕ್ ಆರಿಸ್ಬೇಕು, 5,000 ರೂಪಾಯಿ ಇದೆ, ಟ್ರ್ಯಾಕ್ಟ್ರ್ ಬಾಡಿಗೆ ಇದೆ, ರಿಂಗ್ ಹೊಡಿಬೇಕು ಇವೆಲ್ಲ. ಇದನ್ನೇ ಒಂದು ಡ್ರಮ್ ಜೀವಾಮೃತ ಮಾಡಿದ್ರು ಒಂದು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದು ನಿಮಗೆ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನಿಮಗೆ ಬೇಡ ಸಗಣಿ ಇಲ್ಲ, ಮೂತ್ರ ಇಲ್ಲ ಅಂದಿದ್ದಕ್ಕೆ WDC ಬಿಡುಗಡೆ ಮಾಡಿದರು, ಗೋಕೃಪಾಮೃತ ಜಲಗಳನ್ನು ಬಿಡುಗಡೆ ಮಾಡಿದರು. ಇವನ್ನೆಲ್ಲವನ್ನೂ ಒಂದು ಸ್ವಲ್ಪ ನಾವೇನೈತಿ, ತೋಟದಲ್ಲಿ ಸಣ್ಣ ಸಣ್ಣ ಬದಲಾವಣೆಯನ್ನು ನಾವು ಮಾಡ್ಕೊಳ್ಳೋಂಥ ಅವಶ್ಯಕತೆ ಅದಾವೆ. ಭಾಳ ದೊಡ್ಡ ಬದಲಾವಣೆ ಅಲ್ಲ ಅವು, ಏನಿದಾವು ಸಣ್ಣ ಸಣ್ಣ ಬದಲಾವಣೆಗಳನ್ನು. ಇಂಥವೆಲ್ಲ ವಿಚಾರಗಳನ್ನು ನೀವು ತಿಳ್ಕೋಬೇಕಾಗತ್ತೆ. ಇದಕ್ಕೆ ಮೂಲ ಮಣ್ಣಾಗೋದ್ರಿಂದ, ಇನ್ನು ತೋಟದಲ್ಲಿ ಹುತ್ತಾ ಇದ್ರೆ ಭಾಳ ಜನ ಡೇಂಜರ್ ಅನ್ಕೊಂತೀವಿ. ದಯವಿಟ್ಟು ಹೇಳ್ತೀನಿ, ಹುತ್ತನ ಯಾರು ಕೆಡಿಸ್ಬಾರ್ದು. ನಿಮ್ಮ ತೋಟದಲ್ಲಿ ಹುತ್ತಾ ಇದ್ರೆ ನಿಮಗೆ ಮಳೆ ಕೊಯ್ಲು ಅಂತ ಹೇಳ್ತಿರಲ್ಲ, ಮಳೆ ಕೊಯ್ಲು ಇದ್ದಂಗೆ ಅದು. ನೀವು ನಿಮ್ಮದೆಲ್ಲ ತೋಟದ ನೀರನ್ನು ಮಳೆಗಾಲದಲ್ಲಿ ಆ ಹುತ್ತಕ್ಕನ ಹೋಗಂಗೆ ನೀವು ಮಾಡಿದರೆ ಆ ನೀರು ಎಲ್ಲೂ ಹೋಗಲ್ಲ, ಪೂರ್ತಿ ಸಂಪೂರ್ಣ ಆಳಕ್ಕೆ ಹೋಗುತ್ತೆ. ನಿಮಗೆ ಯಾವತ್ತೂ ನಿಮ್ಮ ಬೋರ್ವೆಲ್ನೊಳಗೆ ನೀರಿನ ಕೊರತೆ ಆಗಲ್ಲ. ಇನ್ನು ನೀವು ಆಕಳುಗಳನ್ನು ಸಾಕ್ತಾ ಇದ್ದೀರಿ, ಅದರದ್ದು ಸದ್ದಬಳಕೆಯನ್ನು ತಿಳ್ಕೊತಾ ಇಲ್ಲ ನೀವು. ಈಗೇನು ಈ ಆಕಳ ಕರು ಹಾಕಿದ್ಮೇಲೆ ಉಚ್ಚಿ ಬುಡ್ಡೆ ನೀರು ಬರುತ್ತೆ. ಈ ವರ್ಷ ಒಂದು ಹಂಗೆ ಸಣ್ಣ ಪ್ರಯೋಗ ಮಾಡಿ ನೋಡಿ ನೀವು. ಏನು ಅಂದರೆ, ಈ ಉಚ್ಚಿ ಬುಡ್ಡೆ ನೀರು ಒಂದು ಮಾಂಸ ಸಿಗುತ್ತಲ್ಲ, 4 ಅಡಿಕೆ ಗಿಡದ ಮಧ್ಯದಲ್ಲಿ ಅದನ್ನು ಹುಗ್ಗಿರಿ,
ಬರೀ ಆ ನಾಲ್ಕು ಗಿಡದ ಮುಂದಿನ ವರ್ಷ ನೀವು ಅಡಿಕೆ ನೋಡ್ರಿ, ನಿಮ್ಮ ತೋಟದಲ್ಲಿ ಆ ನಾಲ್ಕು ಗಿಡದಲ್ಲಿ ಇದ್ದಷ್ಟು ಇಳುವರಿ ಯಾವ ಗಿಡದಲ್ಲೂ ಇರ. ಹಂಗೂ ಈ ಮಾಂಸನ ಈ ನೀರನ್ನು ಚೆನ್ನಾಗಿ ನೀವು ಕರಗಿಸಿ ತೋಟಕ್ಕೆ ಬಳಸಿದ್ರೆ 10 ಎಕರೆ ಗೊಬ್ಬರ ಆಗುತ್ತೆ. ಹಂಗಾರೆ 10 ಎಕರೆ ಗೊಬ್ಬರ ಎಲ್ಲಿ ಸಿಗ್ತದೆ? ಸರೌಂಡಿಂಗು ಅಲ್ಲೇ ಒಂದು ಜಾಗದಲ್ಲಿ ಹಾಕ್ತಕ್ಕಂಥ, ಅಂದ್ರೆ ನಾವು ತಿಪ್ಪೆಯಲ್ಲಿ ಹಾಕೋ ಉದ್ದೇಶ ಏನು ಅಂದ್ರೆ ತಿಪ್ಪೆಯಿಂದ ಅದು ತೋಟಕ್ಕೆ ಬರಲಿ ಅಂತ. ಅಂಥದ್ದೇ ಒಂದು ಕಾರ್ಯಕ್ರಮನ ನಾವು ಹನುಮಂತಣ್ಣ ತೋಟದಲ್ಲಿ ನಾವು ಮಾಡಿದ್ದೀವಿ. ನೀವು ಯಾರಾದರೂ ಈಗ ನಾಳೆ 11ನೇ ತಾರೀಕಿನ ಕಾರ್ಯಕ್ರಮ ಬಂದರೆ ಎಷ್ಟು ಇರ್ಬೋದು? ಅದು 280 ಕೆಜಿ ಇರ್ಬೋದ. ಆಕಳು ಸತ್ತ ಮೇಲೆ ಆ ಸತ್ತಂಥ ಆಕಳನ ದ್ರಾವಣದ ಗೊಬ್ಬರ ಮಾಡ್ತಕ್ಕಂಥದ್ದನ್ನು ಅವ್ರ ತೋಟದಲ್ಲಿ ನಾವು ಮಾಡಿದ್ದೀವಿ. ಒಂದು ಆಕಳ 5 ನಿಮಿಷ, ಇನ್ನು 5 ನಿಮಿಷ ಹಾಂ, ಇದು ಆಸಕ್ತಿ ಬೆಳಕಂತೆ ಹೋಗುತ್ತೆ, ಅದನ್ನು ನಾವು ಮುಗಿಸ್ಬೇಕಾಗಿದೆ. ಒಂದು ಆಕಳ 5 ನಿಮಿಷದಲ್ಲಿ ಮುಗಿಸ್ತೀನಿ. ಒಂದೇ ಒಂದು ಆಕಳನ 60 ಎಕರೆಗೆ ಗೊಬ್ಬರ ಮಾಡ್ಬೋದು. ಎಷ್ಟು? ಹಂಗೂ ಈ ಒಂದು ಆಕಳದ ಬೆಲೆ ಗೊಬ್ಬರ ರೆಡಿ ಆದಮೇಲೆ 420,000 ಎಷ್ಟ್ರದ್ದಾಗತ್ತೆ? ಅದಕ್ಕೆ ದಯವಿಟ್ಟು ನಾನೇನಂತೀನಿ, ಖರೀದಿ ಮಾಡೋದನ್ನು ನಾವೇನು ಬಿಡೋಕ್ಕಾಗಲ್ಲ. ಯಾಕಂದ್ರೆ ನಾ ಕಬ್ಬು ಬೆಳೆದ್ರು ಸಕ್ಕರೆ ಖರೀದಿ ಮಾಡಬೇಕು, ನಾ ಚಾ ಎಲೆ ಬೆಳೆದ್ರು ಚಾ ಪೌಡರ್ ಖರೀದಿ ಮಾಡಬೇಕು, ನಾನು ಹತ್ತಿ ಬೆಳೆದ್ರು ಬಟ್ಟೆ ಖರೀದಿ ಮಾಡಬೇಕು. ಹಂಗೆ ಖರೀದಿ ಮಾಡ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿರಿ, ನಮ್ದು ಯಾವುದೂ ತೊಂದರೆ ಇಲ್ಲ. ಆದರೆ ಯಾವುದನ್ನು ನಾವು ನಮ್ಮಲ್ಲೇ ರೆಡಿ ಮಾಡೋಕ್ಕಾಗತ್ತೆ, ಅವನ್ನೆಲ್ಲವನ್ನು ನಾವೇ ರೆಡಿ ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ನಾವು ಹೋಗದೇ ಇದ್ದರೆ ಮುಂದೆ ಕೃಷಿ ಒಳಗೆ ನಿಮಗೆ ಇಳುವರಿ ಮಾತ್ರ ನೀವು ಬಯಸಿದ್ದು ಸಿಗಲ್ಲ. ಇಳುವರಿ ಕಡೆ ನಿಮ್ಮೆಲ್ಲರ ಗಮನ ಇದೆ. ನಿಮ್ಮ ಇಳುವರಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಿ? ಈ ಹೋರಾಟದ ಪೂರ್ತಿ ಸಂಪೂರ್ಣ ಕಾರ್ಯಕ್ರಮನ 11ನೇ ತಾರೀಕು ನಾವು ಹನುಮಂತಪುರ ತೋಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಈ ವೇದಿಕೆ ಒಳಗೆ ಇಂಥ ದೊಡ್ಡ ವೇದಿಕೆ ಒಳಗೆ ನನ್ನನ್ನು ಕರೆದಂಥ ವಿಜಯ ಕರ್ನಾಟಕದವರು, ನಂತರ ಏನು ರೈತರು ಯಾರು ನನ್ನನ್ನು ಇಲ್ಲಿ ಅವರು ಬಂದರೆ ಭಾಳ ಚೆನ್ನಾಗಿರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಮತ್ತು ಇದರಲ್ಲಿ ರೇವಣಸಿದ್ದಪ್ಪರ ಆಗಿರ್ಬೋದು, ನಂತರ ಹನುಮಂತಪ್ಪರ ಆಗಿರ್ಬೋದು, ಬಸವಂತಣ್ಣರಾಗಿರ್ಬೋದು, ನಮ್ಮ ಅಂತೇಶಣ್ಣರಾಗಿರ್ಬೋದು, ಇಲ್ಲಿ ನಾನು ಈ ವೇದಿಕೆ ಒಳಗೆ ಇವತ್ತು ಮಾತಾಡೋಕ್ಕೆ ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಂಥದ್ದು, ನಂತರ ಇಲ್ಲಿವರೆಗೂ ತಾಳ್ಮೆಯಿಂದ ಈ ಏನು ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ, ಅದಕ್ಕೆ ತುಂಬ ಧನ್ಯವಾದಗಳು. ನಂತರ ಇದರಲ್ಲಿ ಅಲ್ಪ ಅಲ್ಪ ಕೆಲಸಗಳನ್ನು ನೀವು ಮಾಡೋಕ್ಕೆ ಸಾಧ್ಯತೆ ಇದೆ. ಹೆಚ್ಚುವರಿ ಮಾಹಿತಿ ಬೇಕು ಅಂದರೆ ನನ್ನದೇ ಒಂದು ಚಾನಲ್ ಇದೆ, ನನ್ನ ಹೆಸರು ಇದರಲ್ಲಿದೆ, ಸಚಿನ್ ಕಪೂರ್ ಅಂತ ಹೇಳಿದ್ರು ನಿಮಗೆ ಚಾನಲ್ ಓಪನ್ ಆಗುತ್ತೆ. ಆ ಚಾನಲ್ನಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು 204 ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ಆ ವಿಡಿಯೋ ಮುಖಾಂತರ ನೀವೆಲ್ಲ ಮಾಹಿತಿಗಳನ್ನು ಪಡೀರಿ. ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದರಲ್ಲಿ ಏನಾದರೂ ಬೇಕು ಹೆಚ್ಚಿನ ಮಾಹಿತಿಗಳು ಅಂದರೆ ನನ್ನ ವಾಟ್ಸಪ್ನಲ್ಲಿ ನೀವು ಒಂದು ವಾಯ್ಸ್ ಮೆಸೇಜ್ ಹಾಕಿದರೆ ನಿಮ್ದು ಏನೇ ಅಡಿಕೆ ತೋಟ ಇರಲಿ, ಭತ್ತ ಇರಲಿ, ಯಾವುದೇ ಬೆಳೆ ಇರಲಿ, ನಾನೇನಂತೀನಿ ಅಂದರೆ ಅಡಿಕೆ ವಿಚಾರದಲ್ಲಿ ನಮ್ಮಲ್ಲಿ ರೈತರು ಒಂದು ಅಡಿಕೆ ಗಿಡದಲ್ಲಿ 1,000 ರೂಪಾಯಿ ಕಾಮನ್ನಾಗಿ ತಿಂತಾರೆ. ನಂತರ 1,500, 2,000 ಈ ವರ್ಷ ಎಷ್ಟು ಒಂದು ಅಡಿಕೆ ಇದರಲ್ಲಿ ನಿಮಗೆ ತೀರ್ಥಹಳ್ಳಿ ಒಳಗೆ ಶ್ರೀಧರ ಭಟ್ರು ಅಂತ ಒಂದು ತೋಟ ಇದೆ, ಒಂದೇ ಗಿಡದಲ್ಲಿ 1 ಕ್ವಿಂಟಲ್ ಅಡಿಕೆ ಬಂದಿರೋದಿದೆ. ಬೇಕಂದರೆ ಇವತ್ತು ಅವ್ರದ್ದು ಗೊನೆಯೂ ಬರ್ತಾ ಇದೆ, ಮೋಸ್ಟ್ಲಿ ಈಗೇನು ಅಡಿಕೆ ಗೊನೆ ಇಲ್ಲಿದೆ ಅಲ್ಲ, ಇದರ 3 ಪಟ್ಟು ಗೊನೆ ಇದೆ. ನಾವು ಮೈಸೂರು ಇದಕ್ಕೆ ಕೃಷಿ ಮೇಳಕ್ಕೆ ಅದನ್ನು ಕಳಿಸ್ತಾ ಇದ್ದೀವಿ. ಸುತ್ತೂರು ಮಠದಲ್ಲಿ ಇಲ್ಲಿ ಕೃಷಿ ಮೇಳ ಇದೆ, ಮೋಸ್ಟ್ಲಿ ಈಗಷ್ಟೇ ತರ್ತಾ ಇದ್ದಾರೆ ಅದನ್ನು. ನೀವು ಬೇಕಂದರೆ ಯಾರಾದರೂ ಮಧ್ಯಾಹ್ನದ ಮೇಲೆ ನನ್ನ ಗಾಡಿಗೆ ಬರುತ್ತಾ ಅದನ್ನು ನೀವು ನೋಡ್ಬೋದು. ಅಂದರೆ ಒಂದು ಗೊನೆ ಮಿನಿಮಮ್ 19-24 ಕೆಜಿವರೆಗೂ, 24 ಕೆಜಿದು ಒಂದೇ ಗೊನೆ ಬಂತು ಅಂದ್ರೂ ನೀವು ಕ್ಯಾಲ್ಕುಲೇಟರ್ ಮಾಡಿಕೊಡ್ರಿ, 500 ಗಿಡಕ್ಕೆ 7,20,000 ತೋಟ ಆಗುತ್ತೆ ಇವತ್ತಿನ ರೇಟ್ನ ಒಂದೇ ಗೊನೆ ಬಂದ್ರು. ಅದಕ್ಕೆ ಅಂಥವೆಲ್ಲ ತಂತ್ರಜ್ಞಾನಗಳನ್ನು ನಿಮಗೆ ಮುಂದೆ ನಾವು ಅಲ್ಲಿ ಕಾರ್ಯಕ್ರಮದಲ್ಲಿ ನಾವು ಕಲಿಸ್ತೀವಿ. ಇಲ್ಲಿ ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದ. ನಮಸ್ತೆ.